ಹಾಯ್ ಫ್ರೆಂಡ್ಸ್, ಇದು ನೀಲಂ ಸೋರ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ನಿಂಗಪ್ಪ ಹುಲ್ಲೂರ್ ಮಾತಾಡೋದು. ಬನ್ನಿ ಫ್ರೆಂಡ್ಸ್, ನಾನು ಹೊಸ ಟೆಕ್ನಾಲಜಿಯನ್ನು ನಂದು ಮಾಡಿದ್ದೀನಿ. ಏನಂದರೆ, ಎಲ್ಲರೂ ಮಾಡಿದ್ದಾರೆ, ನಾನು ಇದೇ ಥರ ಮಾಡ್ತಾಯಿದ್ದೆ. ನಾನು ಅಪ್ಲೋಡ್ ಮಾಡ್ತಾಯಿದ್ದೆ ವೀಡಿಯೋಗೆ, ಹಾಗಾಗಿ ಇವಾಗ ಹೊಸದಾಗಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಏನಂದರೆ, ಬ್ಯಾಗನ್ನು ಇಳುವರಿ ಜಾಸ್ತಿ ಬರಬೇಕಂದ್ರೆ ನೋಡಿ, ನಾನು ಬ್ಯಾಗ್ ಕಟ್ ಮಾಡಿದ್ದೆ ನಿನ್ನೆ. ಯಾವ ಥರ ಅಂದರೆ ಕಟ್ ಮಾಡಿದ್ದೆ, ಈ ಥರ ಕಟ್ ಮಾಡಿದ್ದೆ ನೋಡಿ. ಇದೆಲ್ಲ ಕಟ್ಬಿಟ್ಟು ಮಾಡಿದ್ರೆ ಇದು ಬ್ಯಾಗು ಕೋಲ್ಡ್ ಹಿಡ್ಕೊಳತ್ತೆ, ಅಂದರೆ ತೇವಾಂಶ ಹಿಡ್ಕೊಳತ್ತೆ. ಇದರಿಂದ ಇಳುವರಿ ಜಾಸ್ತಿ ಬರ್ತದೆ ನೋಡಿ. ಇದೆಲ್ಲ ಕಟ್ ಮಾಡಿದೆ, ಪ್ರತಿಯೊಂದು ಬ್ಯಾಗನ್ನು ಕಟ್ ಮಾಡ್ತೀನಿ. ಇದು ಕಟ್ ಮಾಡಿದ್ರಿಂದ 3 ದಿನ ಆಗಿದ ಮೇಲೆ ಪಿನ್ನೆಟ್ಸ್ ಬರ್ತಾ ಇದೆ ನೋಡಿ. ಇಲ್ಲಿ ಪಿನ್ನೆಟ್ ಇದು ಹಾಳಿ ಕಟ್ ಮಾಡಿದೆ ಬ್ಯಾಗು, ಯಾಕೆ ಕಟ್ ಮಾಡಿದ್ರೆ ನೋಡಿ, ಇಲ್ಲಿ ಎಲ್ಲ ಪಿನ್ನೆಟ್ಸ್ ಹೊಡಿತಾ ಇದೆ. ಇದೇ ಥರ ಬ್ಯಾಗ್ ಕಟ್ ಮಾಡಿದರೆ ಪಿನ್ನೆಟ್ಸ್ ಎಲ್ಲ ಹೊಡೆದಿತ್ತು, ಜಲ್ದಿ ಹೊಡ್ತಿತ್ತು, ತೇವಾಂಶ ಹಿಡ್ಕೊಳತ್ತೆ. ಫ್ರೆಂಡ್ಸ್ ಎಲ್ಲ ನೋಡಿ, ಇದನ್ನೆಲ್ಲ ಕಟ್ ಮಾಡಿದ್ದೀನಿ. ಇಷ್ಟು ರೌಂಡ್ ಎಲ್ಲ ಆಲ್ಮೋಸ್ಟ್ ಬ್ಯಾಗ್ಗಳನ್ನು ಅಷ್ಟು ಕಟ್ ಮಾಡಿದ್ದೀನಿ. 3 ದಿನ ಆಯ್ತು ಕಟ್ ಮಾಡಿ. ಎರಡನೇ ಇಳುವರಿಗೆ ಕಟ್ ಮಾಡಿದ್ದೀನಿ. ಒಂದೇ ಇಳುವರಿಗೆ ಕಟ್ ಮಾಡಬೇಡಿ, ಅದೆಲ್ಲ ತಾನೇ ಬರ್ತದೆ ನೋಡಿ. ಇಲ್ಲಿ ಕಟ್ ಮಾಡಿದ್ದೆ, ಇದೆಲ್ಲ ಇಲ್ಲೆಲ್ಲ ಪಿನ್ನೆಟ್ ಹೊಡಿತಾ ಇದೆ, ಇಳುವರಿ ಚೆನ್ನಾಗಿ ಬರ್ತಿದೆ. ಯಾರಾದರೂ ನೀವು ಯೂಟ್ಯೂಬ್ ಮಶ್ರೂಮ್ ಫಾರ್ಮಿಂಗ್ ಮಾಡ್ತಿದ್ದರೆ, ನೀವು ಬ್ಯಾಗ್ಗಳನ್ನು ಕಟ್ ಮಾಡಿ ಒಂದು 3 ದಿನ ಬಿಡಿ, ಸ್ವಲ್ಪ ನೀರು ಸ್ಪ್ರೇ ಮಾಡಿ, ನಿಮಗೆಲ್ಲ ಇಳುವರಿ ಬರ್ತದೆ, ಚೆನ್ನಾಗಿ ಬರ್ತದೆ. ನೀವು ಹಂಗೆ ಬಿಟ್ಟರೆ, ಹಾಳಿ ಕಟ್ ಮಾಡಲಾರ್ದು ಬಿಟ್ಟರೆ, ಹಾಳಿ ಕಟ್ ಮಾಡಲಾರ್ದ ಇದ್ದರೆ ಇಳುವರಿ ಸ್ವಲ್ಪ ಕಮ್ಮಿ ಬರ್ತದೆ ನೋಡಿ. ಇಲ್ಲಿ ಒಂದಿಷ್ಟು 3 ಬ್ಯಾಗ್ ನಾನು ಹಾಳಿನೇ ತೆಗೆದುಬಿಟ್ಟಿದ್ದೆ, ಫುಲ್ ಕವರ್ ಪಿಪಿ ಕವರನ್ನೇ ತೆಗೆದುಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಎಷ್ಟು ಮೊಳಕೆ ಹೊಡೆದು ಪಿನ್ನೆಟ್ ಡಬ್ಬ ಬಂದಿದೆ ನೋಡಿ. ರೌಂಡಾಗಿ ಸಿಕ್ಕಾಬಿಟ್ಟು ಪಿನ್ನೆಟ್ ಬಂದಿದೆ ಇಲ್ಲಿ. ಇದು ನೋಡಿ ಎಷ್ಟು ಇದು ಬಂದಿದೆ, ಸಿಕ್ಕಾಪಟ್ಟಿ ಭಾಳ ಬಂದಿದೆ ನೋಡಿ ಫ್ರೆಂಡ್. ಇದು ಪೂರ ತೆಗೆದುಬಿಟ್ಟಿದ್ದೀನಿ ಇದನ್ನು. ಇದು ನೋಡಿ ಶಿಲೇಂದ್ರ, ಮೈಶಿಲೇಂದ್ರ ಎಷ್ಟು ಬೆಳೆದಿದೆ ವೈಟಾಗಿ. ಇದು ಇನ್ನೆರಡು ದಿನಕ್ಕೆ ಫುಲ್ಲು ಪಿನ್ನೆಟ್ ಹೊಡಿತಾ ಇದೆ ಫ್ರೆಂಡ್ಸ್. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು. ಹಾಗೇ ಇದೇ ಥರನ ಎಲ್ಲ ಬ್ಯಾಗ್ಗಳನ್ನು ಕಟ್ ಮಾಡ್ಕೋಬೇಕಾಗ್ತದೆ. ನಿಮಗೆ ಕಟ್ ಮಾಡಿ ಅರ್ಧರ್ಧ ಕಟ್ ಮಾಡಿ, ಒಂದಿಷ್ಟು ಪೂರ್ತಿ ತೆಗಿನಬೋದು ನೋಡಿ. ಇಲ್ಲಿ ನೋಡಿ ಪಿನ್ನೆಟ್ಸ್ ಬ್ಯಾಗ್ಗಳನ್ನು ಆದಷ್ಟು ಕಟ್ ಮಾಡಿಕೊಂಡ್ರೆ ನಮ್ಗೆ ಚೆನ್ನಾಗಿ ಇಳುವರಿ ಬರ್ತದೆ, ನೀರು ಜಲ್ದಿ ತೇವಾಂಶ ಹಿಡಿತದೆ, ಅದು ಹ್ಯೂಮಿಡಿಟಿ ಕಂಟ್ರೋಲ್ ಮಾಡ್ಬೋದು ಫ್ರೆಂಡ್ಸ್. ಇದು ನೋಡಿ ಮೇಡಮ್, ಆಲ್ರೆಡಿ ಇದು ಪಿನ್ನೆಟ್ಸ್ ಬಂದು ಹರಡ್ತಾ ಇದೆ ಇದರೊಳಗೆ.